Hello friends, now I'm Karthik Kiran. Today we will discuss how MI and Samsung drivers install PC. So this PC you drivers install mobile connect no issue agala. Mobile PC flash development work PC. So this video let's start the video. Samsung drivers in the description code Alina Dolomon code illa nimage Google search madre sigute adu nanu adana hege PC install madodu anta nanu ivaga helkottini adukku modlu ide tara videos nanu martane irtini nanna channel Karthik Kiran ge subscribe madi ee video na like madi share madi yenaru doubts ire comment box alli comment madi matte screen ge bande PC screen alli nodta idivi MI driver anta ide so idru link nanu description alli code irtini download madkolli idanna open madana enide anta open ಮಾಡಿದ್ರೆ ಇನ್ನೊಂದು ಫೋಲ್ಡರ್ ಇದೆ ಆ ಫೋಲ್ಡರ್ ಓಪನ್ ಮಾಡಿದ್ರೆ ಇಷ್ಟೊಂದು ಐಟಮ್ಸ್ ಇದೆ ಬಟ್ ನಮಗೆ ಐಟಮ್ ಬೇಕಾಗಿರೋದು ಒಂದೇ ಒಂದು ಆಂಡ್ರಾಯ್ಡ್ ವಿನ್ USB ಅಂತ ಇದೆಲ್ಲ ಅದೊಂದೇ ಬೇಕಾಗಿರೋ ಸೆಟ್ ಆಫ್ ಇನ್ಫಾರ್ಮೇಷನ್ ಅದನ್ನು ನಾವು ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡೋಕ್ಕೆ ಮೊದಲು ನಾವು PC ಡಿವೈಸ್ ಮ್ಯಾನೇಜರ್ ಓಪನ್ ಮಾಡೋಣ. ಡಿವೈಸ್ ಮ್ಯಾನೇಜರ್ ಅಂತ ಸರ್ಚ್ ಮಾಡಿ ಸ್ಟಾರ್ಟ್ ಬಾರ್ನಲ್ಲಿ ಸೊ ಸರ್ಚ್ ಮಾಡಿ ಓಪನ್ ಮಾಡೋಣ ಡಿವೈಸ್ ಮ್ಯಾನೇಜರ್ನ. ಇದನ್ನು 5 minutes ಇನ್ಸ್ಟಾಲ್ ಮಾಡ್ಬೋದು. ನಮ್ಮ ಡಿವೈಸ್ ಮ್ಯಾನೇಜರ್ ಓಪನ್ ಆಗಿದೆ, ಲೋಡಿಂಗ್ ಆಗ್ತಿದೆ. ನಂತರ ಮೇಲೆ ಟೂಲ್ ಬಾರ್ ಕಾಣ್ತಿದೆಯಲ್ಲ ಫೈಲ್ ಆ್ಯಕ್ಷನ್ ವೀವ್ ಹೆಲ್ಪ್ ಅಂತ, ಅದರ ಹೆಲ್ಪಿಂದ ನಾವು ಈ ಡ್ರೈವರ್ಸ್ನ ಇನ್ಸ್ಟಾಲ್ ಮಾಡ್ತೀವಿ. ನೋಡಿ ಇನ್ಸ್ಟಾಲ್ ಆಗಿದೆ, ಮೊದಲೇ ಮಾಡಿದ್ದೀನಿ. ಇಷ್ಟೊಂದು ಇಂಟರ್ಫೇಸ್ನ ಇನ್ಸ್ಟಾಲ್ ಮಾಡಬೇಕು. ಸೊ 6 ಐಟಮ್ ಇದೆ, 6 ಐಟಮ್ನು ಕೂಡ ಒಂದೊಂದೇ ನಾನು ಹೇಳೋ ಮೆಥಡ್ನ ಯೂಸ್ ಮಾಡಿ ಇನ್ಸ್ಟಾಲ್ ಮಾಡಬೇಕು. ಜಸ್ಟ್ 5 minutes ಇನ್ಸ್ಟಾಲ್ ಆಗುತ್ತೆ. ಸೊ ಅಲ್ಲಿ ಆ್ಯಕ್ಷನ್ ಅಂತ ಇದೆಯಲ್ಲ, ಆ್ಯಕ್ಷನ್ ಅಂತ ಒತ್ತಿದ್ರೆ ಆ್ಯಡ್ ಲೆಗಸಿ ಹ್ಯಾಡ್ವೇರ್ ಅಂತ ಇದೆ, ಅದನ್ನು ಒತ್ತಿದ್ರೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೆಕ್ಸ್ಟ್ ಅಂತ ಒತ್ತಿ, ನಂತರ ಇನ್ಸ್ಟಾಲ್ ದ ಹಾರ್ಡ್ವೇರ್ ಅಂತ ಒತ್ತಿ, ನಂತರ ನೆಕ್ಸ್ಟ್ ಅಂತ ಒತ್ತಿ, ಶೋ ಆಲ್ ಡಿವೈಸ್ ಅಂತ ಇದೆ, ನೆಕ್ಸ್ಟ್ ಅಂತ ಒತ್ತಿ, ಮತ್ತೆ ಹ್ಯಾವ್ ಡಿಸ್ಕ್ ಅಂತ ಒತ್ತಿ ನೀವು ಫೈಲ್ನ ಅಂದರೆ ಡ್ರೈವರ್ಸ್ನ ಎಲ್ಲಿಟ್ಟಿದ್ದೀರೋ ಅಲ್ಲಿಗೆ ಬ್ರೌಸ್ ಮಾಡಿ. ಸಿ ಡ್ರೈವಲ್ಲಿ ಇರ್ತೀವಿ, ನಾನು ಡೆಸ್ಕ್ಟಾಪಲ್ಲಿ ಇಟ್ಟಿದ್ದೀನಿ ಈಸಿಯಾಗಲಿ ಅಂತ. ಸೊ ಡೆಸ್ಕ್ಟಾಪಲ್ಲಿ ಆ್ಯಕ್ಸೆಸ್ ಮಾಡಿ ಅಲ್ಲಿ ಬರೀ ಆ್ಯಂಡ್ರಾಯ್ಡ್ ವಿನ್ USB ಅಂತ ಇದೆಲ್ಲ ಹೇಳೋದ್ನೆಲ್ಲ ಮೊದಲೇ ಅದನ್ನು ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಡಿ. ಓಕೆ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಒತ್ತಿ. ನೋಡಿ ಅಲ್ಲಿ 6 ಐಟಮ್ ಕಾಣ್ತಿದೆ, ಬೂಟ್ ಲೋಡರು, ADB, ಕಾಂಪೋಸಿಟ್ MDB ಅಂತ. ಸೊ ಒಂದೊಂದೇ ಇನ್ಸ್ಟಾಲ್ ಮಾಡಬೇಕು. ಸೊ ನಾನು ಇದರಲ್ಲಿ ಒಂದು ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ. ಬೂಟ್ ಲೋಡರ್ ಇಂಟರ್ಫೇಸ್ನ ಇನ್ಸ್ಟಾಲ್ ಆಗ್ತಿದೆ ಅದು. ಇನ್ಸ್ಟಾಲ್ ಆಗ್ತಾನೆ ಇದೆ, ನೋಡಿ ಇನ್ಸ್ಟಾಲ್ ಆಗಿದೆ. ಫಿನಿಶ್ ಅಂತ ಬಂದರೆ ಇನ್ಸ್ಟಾಲ್ ಆಗಿದೆ ಅಂತ. ಸೊ ಫಿನಿಶ್ ಅಂತ ಒತ್ತರಿ ಮತ್ತೆ ನೋಡಿ ಇಲ್ಲಿ ಬೂಟ್ ಲೋಡರ್ ಇಂಟರ್ಫೇಸ್ ಅಂತ 2 ಇದೆ, ಒಂದು ಇವಾಗ ಇನ್ಸ್ಟಾಲ್ ಮಾಡಿದ್ದು, ಒಂದು ಹಳೆ ಇನ್ಸ್ಟಾಲ್ ಮಾಡಿರೋದು. ಸೊ ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು ಡ್ರೈವರ್ಸ್ನ. ಮತ್ತೆ ತೋರಿಸ್ತೀನಿ, ಆ್ಯಕ್ಷನ್ಗೆ ಹೋಗಿ ಆ್ಯಡ್ ಲೆಗಸಿ ಹಾರ್ಡ್ವೇರ್ಗೆ ಹೋಗಿ ನೆಕ್ಸ್ಟ್ ಅಂತ ಒತ್ತಿ, ಇನ್ಸ್ಟಾಲ್ ದ ಹಾರ್ಡ್ವೇರ್ ಅಂತ ಒತ್ತಿ, ನೆಕ್ಸ್ಟ್ ಅಂತ ಒತ್ತಿ, ಹ್ಯಾವ್ ಡಿಸ್ಕ್ ಅಂತ ಒತ್ತಿ. ಈ ಟೈಮ್ ಬ್ರೌಸ್ ಮಾಡಬೇಡ, ಅದೇ ಆಟೋಮೆಟಿಕ್ ಬಂದಿರುತ್ತೆ. ಓಪನ್ ಅಂತ ಒತ್ತಿ, ಓಕೆ ಅಂತ ಒತ್ತಿದ್ರೆ ಅಲ್ಲಿ ಈ ಬೂಟ್ ಲೋಡರ್ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ADB, ಕಾಂಪೋಸಿಟ್ MDB, ಸೊ ಇನ್ನು 5 ಬಾಕಿ ಇದೆ. 5 ಕೂಡ ಇದೇ ಥರ ನೀವು ಮ್ಯಾನ್ಯಲ್ ಆಗಿ ಮಾಡಿ ಇನ್ಸ್ಟಾಲ್ ಮಾಡಿ. ನಾನು ಮೊದಲೇ ಇನ್ಸ್ಟಾಲ್ ಮಾಡಿ ಈ ಥರ ಬರುತ್ತೆ, ಇನ್ಸ್ಟಾಲ್ ಆಗಿದೆ ಆ್ಯಂಡ್ರಾಯ್ಡ್ ಫೋನ್ ಅಂತ ಆಗಿ. ಸೊ MI ಕತೆ ಮುಗೀತು. ನೀವು ಆರಾಮಾಗಿ MI ಫೋನ್ನ ಕನೆಕ್ಟ್ ಮಾಡ್ಬೋದು ನಿಮ್ಮ ಡಿವೈಸ್ಗೆ. ಈಗ ಸ್ಯಾಮ್ಸಂಗ್ ಬರೋದ್ರೆ, ಈಗ ಸ್ಯಾಮ್ಸಂಗ್ಗೆ ಹೇಗೆ ಡ್ರೈವರ್ಸ್ ಇನ್ಸ್ಟಾಲ್ ಮಾಡೋದು ಅಂದರೆ ಸಿಂಪಲ್ ಆ್ಯಪ್. ಸ್ಯಾಮ್ಸಂಗ್ಗೆ ಒಂದು ಅಪ್ಲಿಕೇಶನ್ ಇದೆ. ಸೊ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡ್ರೈವರ್ಸ್ ಇನ್ಸ್ಟಾಲ್ ಆಗುತ್ತೆ. MI ಥರ ಡಿವೈಸ್ ಮ್ಯಾನೇಜರು ಇನ್ಸ್ಟಾಲ್ ಮಾಡಬೇಕಾಗಿಲ್ಲ. ಸೊ ಸ್ಯಾಮ್ಸಂಗ್ ಮೇಲೆ ಇನ್ಸ್ಟಾಲ್ ಮಾಡಿದ್ರೆ ಎಸ್ ಅಂತ ಒತ್ತಿ. ಈ ಆ್ಯಪ್ದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ EXEಯಿಂದ. ಸೊ ಓಪನ್ ಅಂತ ಕೊಟ್ಟರೆ ಇನ್ನೊಂದು ಡೈಲಾಗ್ ಬಾಕ್ಸ್ ಬರುತ್ತೆ, ಇನ್ಸ್ಟಾಲ್ ಮಾಡಿ ಅಂತ. ಸೊ ಅಲ್ಲಿ ಎಸ್ ಅಂತ ಹೋದರೆ ಸಾಕು, ನಿಮಗೆ ಆಟೋಮೆಟಿಕ್ಕಾಗಿ ಡ್ರೈವರ್ಸ್ ಎಲ್ಲ ಇನ್ಸ್ಟಾಲ್ ಆಗುತ್ತೆ. ಸ್ಯಾಮ್ಸಂಗ್ ಫೋನು ನೀವು ಬೇಕಾದ್ರೆ PC ಕನೆಕ್ಟ್ ಮಾಡ್ಬೋದು. ಎಸ್ ಅಂತ ಹೋದರೆ ಇನ್ಸ್ಟಾಲ್ ಆಗುತ್ತೆ. ನಾನು ಇವಾಗ ನೋ ಅಂತ ಓದ್ತೀನಿ, ಯಾಕಂದರೆ ಮೊದಲೇ ಇನ್ಸ್ಟಾಲ್ ಮಾಡಿ. ನೋಡಿ ಆಲ್ರೆಡಿ ಇನ್ಸ್ಟಾಲ್ ಅಂತ ತೋರಿಸಿದೆ. ಸೊ ಈ ವಿಡಿಯೋ